ತೀವ್ರತರನಾದ ತಪಸ್ಸಿನಲ್ಲಿ ತೊಡಗಿದ್ದ ಒಬ್ಬ ಯೋಗಿ ಇದ್ದ. ಕೆಲ ಸಮಯದ ನಂತರ ಸಾಮಾನ್ಯ ಆಹಾರವನ್ನು ಬಿಟ್ಟು ಬರೀ ಹಣ್ಣು ತಿನ್ನೋದಕ್ಕೆ ಶುರು ಮಾಡ್ದ. ಆಮೇಲೆ ಹಣ್ಣನ್ನು ಬಿಟ್ಟು ಬರೀ ಎಲೆ ಮತ್ತು ಬೇರನ್ನು ತಿನ್ನೋದಕ್ಕೆ ಶುರು ಮಾಡ್ದ. ಬಹಳ ಧಾರ್ಮಿಕ ಜೀವನವನ್ನು ನಡೆಸ್ತಿದ್ದ. ಒಂದು ದಿನ ತಾನು ವಾಸವಾಗಿದ್ದ ಗುಡಿಸಲಿನ ಛಾವಣಿ ಕಟ್ಟಕ್ಕೆ ಅವನು ಕಾಡಿನಲ್ಲಿ ಹುಲ್ ಕತ್ತರಿಸ್ತಿರಬೇಕಾದ್ರೆ ಆಕಸ್ಮಿಕವಾಗಿ ತನ್ನ ಬೆರಳನ್ನು ಕತ್ತರಿಸ್ಕೊಂಡ. ಬೆರಳು ಕತ್ತರಿಸಿದಾಗ ಅವನಿಗೆ ವಿಸ್ಮಯ ಆಯಿತು. ತುಂಡಾಗಿರೋ ಬೆರಳಿಂದ ರಕ್ತ ಬರೋ ಬದಲು ಒಂದು ಸಸಿ, ಒಂದು ಹೂವು ಬರ್ತಾ ಇರೋದು ಕಾಣಿಸ್ತು. ನನ್ನ ತಪಸ್ಸು, ನನ್ನ ಸಾಧನೆ ನನ್ನನ್ನು ಇಷ್ಟು ಪವಿತ್ರನನ್ನಾಗಿಸಿದೆ. ರಕ್ತ ಬರೋ ಬದಲು ಒಂದು ಸಸಿ ಆಚೆ ಬರ್ತಿದೆ ಅಂತ ಅವನಿಗೆ ಬಹಳ ತೃಪ್ತಿ ಆಯಿತು. ಅವನಿಗೆ ತುಂಬ ಹೆಮ್ಮೆಯಾಗಿ ಗರ್ವದಿಂದ, ಯೋಗಿಗಳೆಲ್ಲರಲ್ಲೂ ನಾನೇ ಅತ್ಯಂತ ಪರಿಶುದ್ಧ ಅಂತ ಯೋಚಿಸೋದಕ್ಕೆ ಶುರು ಮಾಡ್ದ. ಯಾಕೆ ಅಂದರೆ ಅವನಿಗೆ ತರಕಾರಿ ಆಗಿಬಿಟ್ಟಿದ್ದಾನೆ. ಮಹಾನ್ ಸಾಧನೆ ಮಾಡಿರೋ ಈ ಯೋಗಿ ಯಕಶ್ಚಿತ್ ಗರ್ವಕ್ಕೆ ಬಲಿಯಾಗಿರೋದನ್ನು ಶಿವ ನೋಡ್ದ. ಅದಕ್ಕೆ ಶಿವ ಒಂದು ಯೋಗಿಯ ಮಾರುವೇಷದಲ್ಲಿ ಈ ಕಡೆ ಬಂದ. ಇವನ ಮುಖದ ಮೇಲಿದ್ದ ತೃಪ್ತಿಯ ಮುಗುಳ್ನಗೆಯನ್ನು ನೋಡಿ ಏನಕ್ಕಿಷ್ಟು ದೊಡ್ಡ ಮುಗುಳ್ನಗೆ, ಯಾವುದರ ಬಗ್ಗೆ ನಿನಗಿಷ್ಟು ತೃಪ್ತಿ ಅಂತ ಕೇಳ್ದ. ಯೋಗಿ ಅಂದ, ನಿನಗೆ ಗೊತ್ತಿಲ್ವಾ, ನಾನು ಜಗತ್ತಿನಲ್ಲಿ ಅತ್ಯಂತ ಪರಿಶುದ್ಧನಾದ ಯೋಗಿ ಅನ್ನೋ ಸುದ್ದಿ ಎಲ್ಲ ಕಡೆ ಹರಡಿದೆ. ನನ್ನ ಬೆರಳನ್ನು ನೋಡು, ನನಗೆ ರಕ್ತ ಬರಲ್ಲ. ಸಸಿನೋ ಹೂವೋ ಅಥವಾ ಹಣ್ಣೋ ನನ್ನಿಂದ ಹೊರಬರ್ತಿದೆ. ನಾನು ತುಂಬ ಪರಿಶುದ್ಧನಾಗಿದ್ದೀನಿ, ನಿನಗೆ ಗೊತ್ತಿಲ್ವಾ? ಅದಕ್ಕೆ ಶಿವ, ಪ್ರಾಣಿಗಳು ಎಲೆ ಬೇರನ್ನು ತಿಂದು ಅದನ್ನು ಮಾಂಸ ಮಾಡಿಕೊಳ್ಳುತ್ತವೆ. ಅವೆಲ್ಲನೂ ಸುಟ್ಟಾಗ ಭಸ್ಮ ಆಗುತ್ತೆ. ಅಂದಮೇಲೆ ಸಸಿಯನ್ನು ಜಿನುಗಿಸೋದ್ರಲ್ಲಿ ಗರ್ವ ಪಡುವಂಥದ್ದೇನೂ ಇಲ್ಲ. ಯಾವುದು ಸಸಿಯಾಗಿತ್ತೋ ಅದು ಪ್ರಾಣಿ ಆಗತ್ತೆ. ಯಾವುದು ಮನುಷ್ಯ ಅಥವಾ ಪ್ರಾಣಿ ಅಥವಾ ಗಿಡ ಆಗಿದೆಯೋ ಅದು ಕೊಟ್ಟ ಕೊನೆಗೆ ಭಸ್ಮ ಆಗತ್ತೆ. ನನ್ನನ್ನು ನೋಡು ಅಂತ ಹೇಳಿ ಶಿವ ತನ್ನ ಬೆರಳನ್ನು ಕತ್ತರಿಸ್ದ. ಅದರಿಂದ ಭಸ್ಮ ಹೊರಗೆ ಬಂತು. ಅವನ ದೇಹದ ಕಣಕಣದಿಂದ ಭಸ್ಮ ಹೊರಸೂಸ್ತು. ಇದು ಶಿವ ಒಬ್ಬ ಯೋಗಿ, ಒಬ್ಬ ನಿಜವಾದ ಯೋಗಿ. ತಾನು ಬದುಕನ್ನು ಜೀವಿಸೋ ತರಹ ಸಾವನ್ನು ಜೀವಿಸ್ತಾನೆ ಅಂತ ತೋರಿಸುತ್ತೆ. ಯಾರಿಗೆ ಸದಾ ತನ್ನ ಅಸ್ತಿತ್ವದ ನಶ್ವರತೆಯ ಅರಿವಿರುತ್ತೋ, ಯಾರಿಗೆ ನಿರಂತರವಾಗಿ ತಾನು ಹೊತ್ತಿರೋ ರಕ್ತ ಮಾಂಸಗಳು ಭೂಮಿಯ ಬೂದಿ ಅಷ್ಟೇ ಅಂತ ತಿಳಿದಿರುತ್ತೋ, ಅವನೇ ನಿಜವಾಗ್ಲೂ ಪರಿಶುದ್ಧ. ಈ ಕಾರಣಕ್ಕೆ ಶಿವನನ್ನ ಸರ್ವದಾ ಭಸ್ಮ ಬಳಿದುಕೊಂಡಿರೋ ತರಹ ಚಿತ್ರಿಸಲಾಗುತ್ತೆ. ಅವನೇನು ಭಸ್ಮವನ್ನು ತನ್ನ ಮೇಲೆ ಬಳಿದುಕೊಳ್ಳಲಿಲ್ಲ, ಅವನು ತನ್ನ ಪ್ರತಿಯೊಂದು ಕಣದಿಂದಲೂ ಭಸ್ಮವನ್ನು ಹೊರಸೂಸ್ತಿದ್ದ. ಇದು ಅವನ ಪರಮ ನಿರಾಸಕ್ತತೆಯನ್ನು ಸಾರುತ್ತೆ. ಮೂಲಭೂತ ಸಾಧನ ಇದು. ಒಂದು ತರದ ನಿರಾಸಕ್ತಿ ಇರೋದು, ಬೇರೆಲ್ಲರ ಬಗ್ಗೆ ಉತ್ಸಾಹ, ನನ್ನ ಬಗ್ಗೆ ನಿರಾಸಕ್ತಿ. ಇದೊಂದು ನಿಮ್ಮ ಜೀವನದಲ್ಲಿ ಮೂಡಿದ್ರೆ ನಿಮಗೆಲ್ಲಾನು ಚೆನ್ನಾಗಿ ಕಾಣಿಸುತ್ತೆ. ನೀವು ಎಲ್ಲವನ್ನೂ ಚೆನ್ನಾಗಿ ನೋಡಿದ್ರೆ, ನೀವು ನಡೀತಿರೋನ್ನೆಲ್ಲವನ್ನ ನೀವು ಚೆನ್ನಾಗಿ ನೋಡಿದ್ರೆ ನೀವು ಹೆಚ್ಚು ಸಂತುಲಿತವಾಗಿರ್ತೀರಾ? ನೀವು ಹೆಚ್ಚು ಸಂತುಲಿತವಾಗಿದ್ರೆ, ನಿಜವಾಗ್ಲೂ ಸಂತುಲಿತವಾಗಿದ್ರೆ ಹೆಚ್ಚು ವಿಷಯಗಳನ್ನು ಮಾಡೋಕ್ಕಾಗಲ್ವಾ? ಹೆಚ್ಚು ಕುಣಿಯೋಕ್ಕಾಗಲ್ವಾ? ಅಷ್ಟೇ ವಿಷಯ. ಅದರಿಂದ ನೀವು ಮಾಡೋದೆಲ್ಲನೂ ತೀವ್ರಾಸಕ್ತಿಯಿಂದ ಇದ್ದರೆ ನಿಮ್ಮ ಒಳಗೆ ನಿರಾಸಕ್ತಿಯ ಹೂವು ಅರಳುತ್ತೆ.
ನಿರಾಸಕ್ತತೆಯೇ ಅತಿ ಮಹತ್ತರವಾದ ಹೂವು ಅಂತ ನಿಮಗೆ ಅರ್ಥ ಆಗುತ್ತೆ.